ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ವಿರಾಜ್ಪೇಟೆ ಮುಂದಿನ ಕ್ಷೇತ್ರ ವಿರಾಜಪೇಟೆಯಲ್ಲಿ ಬೋಪಯ್ಯ ರವಿ ಕುಶಾಲಪ್ಪ ಅಂತೆ ಕಂತೆ ಚರ್ಚೆಗಳು ಬಿಜೆಪಿ ಟಿಕೆಟ್ ಯಾರನ್ನ ಮನೆ ಕಳಿಸ್ತಾರೆ ಯಾರು ಕೊಡ್ತಾರೆ ಗೊತ್ತಿಲ್ಲ ಅವ್ರಲ್ಲಿ ಹೌದು ಅಂಡ್ ಕಾಂಗ್ರೆಸ್ ಪೊನ್ನಣ್ಣ 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 ಅಲ್ಲಿ ಇದಾಗತ್ತೆ ಹೌದು ಪೊನ್ನಣ್ಣಗೆ ಕೈ ಜೋಡಿಸ್ಬೇಕು ಶಶಿ ಶಶಿ ಕೂಡ ಕೈ ಜೋಡಿಸೋದ್ರೆ ಒಂದಷ್ಟು ವ್ಯತ್ಯಾಸಗಳನ್ನ ಮಾಡಬಹುದು ಬಟ್ ಇಲ್ಲೂ ಅಷ್ಟೇನೆ ಪಕ್ಷವಾಗಿ ಬಿಜೆಪಿ ಆಮೇಲೆ ವ್ಯಕ್ತಿಯಾಗಿ ಕೂಡ ಬೋಪಯ್ಯ ಬೋಪಯ್ಯ ಪೊನ್ನಣ್ಣ ಬೋಪಯ್ಯ ಅಂದ್ರೆ ಬೋಪಯ್ಯ 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 ಕೆಲಸಗಳನ್ನ ಮಾಡಿದ್ದಾರೆ ಏನು ಜಿಯೋಲಾಜಿಕಲ್ ಆಗಿ ಏನು ಮಾಡಕ್ ಆಗಲ್ಲ ಒಂದಷ್ಟು ಕಾಫಿ ಬೆಳೆಗಾರರ ಸಮಸ್ಯೆಗಳ ಬಗೆಹರಿಸಬೇಕು ಅಲ್ಲಿ ಏನು ಆ ರೀತಿ ಕೆಲಸಗಳನ್ನ ಮಾಡಬಹುದು ಅಷ್ಟೇ ಬೆಟ್ಟ ಗೆಟ್ಟಾಗ ಏನೋ ಬಿಲ್ಡಿಂಗ್ ಕಟ್ಟಾಗಲ್ಲ ಅವೆಲ್ಲ ಮಾಡಕ್ಕಾಗಲ್ಲ ಆ ಥರ ಡೆವಲಪ್ಮೆಂಟ್ ಮಾಡಿ ಆಗ್ಬಿಡುತ್ತೆ ಹಂಗೆ ಮಾಡೋಕ್ಕಾಗಲ್ಲ ಸಮಸ್ಯೆಗಳು ಸ್ಥಳೀಯವಾಗಿ ಜನಕ್ಕೆ ಏನು ಬೇಕು ಎತ್ತ ಅಂತನ್ನ ಬಗೆಹರಿಸ್ಬೇಕು ಅದರಲ್ಲಿ ಸೈಲೆಂಟಾಗಿ ಬೋಪಾಯ ಮಾಡ್ಕೊಬಂತಿದ್ದಾರೆ ಬೋಪಾಯನ ರೆಡಿ ಇದ್ದಾರೆ ಕೆಲವು ಸಲ ಹೇಳಿದ್ದಾರೆ ಕೂಡ ರವಿ ಕುಶಾಲಪ್ಪನ್ ಕೊಡೋಂಗಿದ್ರೆ ಕೊಡಿ ನಾನು ನೋಡಿದ್ದಾಗಿದೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಅದು ಬಿಜೆಪಿ ಡಿಸೈಡ್ ಮಾಡಬೇಕು ಎಸ್ ವಿರಾಜ್ಪೇಟೆ ಕ್ಷೇತ್ರದಲ್ಲೂ ಕೂಡ ಕರ್ನಾಟಕ ಟಿವಿಯ ಮಾರ್ಚ್ ಮೆಗಾ ಸರ್ವೆಯಲ್ಲಿ ಬಿಜೆಪಿ ಮರುಡಿಯನ್ನು ಕಾಯ್ದುಕೊಂಡಿದೆ ಈ ಮೂಲಕ ಕೊಡಗು ಜಿಲ್ಲೆಯ ಮಡಿಕೇರಿ ಮತ್ತು ವಿರಾಜ್ಪೇಟೆ ಎರಡೂ ಕ್ಷೇತ್ರಗಳಲ್ಲಿ ಬಿಜೆಪಿ ಮಳೆಯನ್ನು ಕಾಯ್ದುಕೊಂಡಿದೆ ಕಾಂಗ್ರೆಸ್ ಎರಡೂ ಕಡೆ ಪ್ರಬಲ ಪೈಪೋಟಿಯನ್ನ ಕೊಡ್ತಾ ಇದೆ ಹೌದು ಆದ್ರೆ ಒಂದು ಹೆಜ್ಜೆ ಗೆಲುವಿನ ಸನಿಹದಲ್ಲಿ ಬಿಜೆಪಿ ಬಂದು ನಿಂತಿದೆ ಅನ್ನೋದು ಸ್ಪಷ್ಟ ಅದು ಗೊತ್ತಿರತಕ್ಕಂಥ ವಿಚಾರ